ನಮಸ್ಕಾರ ಕೋಲಾರ ಜನರಿಗೆ. ಇದು ನಿಮ್ಮ ಅಯ್ಯೂಬ್ ಖುರೇಶಿ ಯೂಟ್ಯೂಬ್ ಚಾನಲ್ ಕೋಲಾರ. ಇವು ನೀವು ನೋಡ್ತಾ ಇರೋದು ಕೋಲಾರ ವಿಜಯ ಬ್ಯಾಂಕ್ ಪಕ್ಕದ ಶರಡಿಗೆ ಹಿಂಭಾಗ ಇರುವುದು ಹಳೆಯ ವಾಟರ್ ಟ್ಯಾಂಕ್. ಆ ವಾಟರ್ ಟ್ಯಾಂಕ್ನಿಂದ ಎಷ್ಟು ನೀರು ಹರಿದು ಹೋಗ್ತಾ ಇದೆ ಅಂದರೆ ಒಂದು ನದಿ ಥರ ಹೋಗ್ತಾ ಇದೆ. ಆ ವಿಡಿಯೋವನ್ನು ನಿಮ್ಮನ್ನು ನಮ್ಮ ಮೊಬೈಲ್ ಯೂಟ್ಯೂಬ್ನಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಎಷ್ಟು ಜನ ಹಾಕಿದ್ರೆ ಅಷ್ಟು ವಾಟ್ಸಪ್ ಮಾಡಿ. ಇದು ಅಷ್ಟು ಆ ವಾಟರ್ ಸಂಬಂಧಿಕರಿಗೆ ಆ ಅಧಿಕಾರಿಗಳಿಗೆ ಈ ವಿಡಿಯೋ ಅಂತೂ ಹೋಗಬೇಕು. ಮನೆಗಂತೂ ನೀರು ಬರ್ತಾ ಇಲ್ಲ, ರೋಡ್ ಮೇಲೆ ಅಷ್ಟು ನೀರು ಹೋಗ್ತಾ ಇದೆ. ಇದಕ್ಕೆ ಜವಾಬ್ದಾರಿ ಯಾರಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇದೆಷ್ಟು ಬೇಗನೆ ಹಾಕಿದ್ರೆ ಅಷ್ಟು ಬೇಗ ಅವಾಲನ್ನು ರೆಡಿ ಮಾಡಿ ಅಲ್ಲಿ ನೀರು ಹೋಗ್ತಾ ಇರೋದು ವೇಸ್ಟ್ ನೀರು ಹೋಗ್ತಾ ಇರೋದನ್ನು ನಿಲ್ಲಿಸಿ ಮನೆಗಳಿಗೆ ಹೋಗೋ ಹಂಗೆ ಮಾಡಬೇಕು. ನೀರು ವ್ಯವಸ್ಥೆ ಅಧಿಕಾರಿಗಳಿಗೂ ಮತ್ತು ನಮ್ಮ ನಗರಸಭೆ ಕಮಿಷನರ್ ಮಾಡಿಬಿಟ್ಟು ಮತ್ತು ವಾಟರ್ ಸಪ್ಲೈ ಅವ್ರಿಗೆ ಎಷ್ಟು ಬೇಗನೆ ಆಗ್ತದೆ ಅಷ್ಟು ಬೇಗ ಮನೆಗಳಿಗೆ ಹೋಗಕ್ಕೆ ಮಾಡಬೇಕು. ಬೆಳಗ್ಗೆ 11 ಗಂಟೆಯಿಂದ ಈ ನೀರು ರೋಡಿನಲ್ಲಿ ಹರಿತಾ ಇರೋದು. ಇವಾಗ 4:45 ಆಗ್ತಾ ಇದೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟು ನೀರು ಹೋಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ 4:45 ಎಷ್ಟು ಬೇಗನೆ ಅದು ಎಷ್ಟು ಬೇಗನೆ ಅಧಿಕಾರಿಗಳು ಬಂದು ಅಲ್ಲಿ ಯಾರಿದ್ದಾರೆ ಅವ್ರ ಜವಾಬ್ದಾರಿ ಅಂತ ತೊಗೊಂಡು ಅವ್ರಿಗೆ ವೆಬ್ಸಿ ವಾಲನ್ನು ಬೇಗನೆ ಬಂದ್ ಮಾಡಬೇಕು ಅಂತ ಮನವಿ ಮಾಡ್ತೀನಿ. जो आप वीडियो देख रहे हैं वो शाड़ी इसके पीछे वाले इलाके में जो पुराने पानी के टैंक रहे हैं उसमें जो घरों के लिए पानी इस्तेमाल किया जाता है कोलार तालाब से उस वाटर टैंक को पानी चढ़ाया जाता है. लेकिन वहाँ पे वाल खुल जाने की वजह से बहुत सारा पानी रोड पर बहता हुआ आप मेरे इस वीडियो में देख सकते हैं. बहुत सारा पानी रोड पर बह रहा है. आज सवेरे 11 बजे से शायद अभी 4-5 बजे बच्चे तो पानी जा रहा है. अब देख सकते हैं पानी देखो जा रहा है. सो घर पानी छोड़ने जगह नहीं. पानी यहाँ देखो पानी कहते जा रही है वेस्ट जा रहा है. पानी है सुबह से जा रहा है. सो 11 बजे 4 घंटे हो गए. अब मल्ला का पानी जा रहा है वेस्ट.